फ्रेंड्स वेलकम बैक नम्म कुमटा ट्रैवल ब्लॉग इन्नू कंटिन्यू आगताने इदे पार्ट 1 नोडिद्री लास्ट ब्लॉग अल्ली ई ब्लॉग अल्ली नीवु पार्ट 2 नोडतीरा कुमटागे होगोदक्के मुंचे नावु जोग फॉल्स गे होगिद्वि जोग फॉल्स अंद्रे यारिगे गोत्तिल्ल हेळि नम्म कर्नाटकद हेम्मेय जलपातगळल्लि इदु कूड ओंदु ನೀವಿಲ್ಲಿ ನೋಡ್ತಾ ಇದಿರಲ್ಲ ಹಿಂದೆ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ ನೀರು ಕೂಡ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ ಬಟ್ ಆದರೂ ಸುತ್ತಲೂ ನೋಡಿ ನೇಚರ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಈಗ ಜೋಗ್ ಫಾಲ್ಸ್ ಗೆ ಹೋಗೋದಕ್ಕೆ ಆರ್ಟಿಪಿಸಿಆರ್ ಮ್ಯಾಂಡೇಟರಿ ಮಾಡಿದ್ದಾರೆ ಅಂಡ್ ಯಾರಲ್ಲ 2 ಡೋಸ್ ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಅವರಿಗೆ ಏನು ಆರ್ಟಿಪಿಸಿಆರ್ ಮ್ಯಾಂಡೇಟರಿ ಇರೋದಿಲ್ಲ ಅವರಿಗೆ ಅಲೋ ಮಾಡ್ತಾರೆ ಇಲ್ಲಿಗೆ ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ ಬೆಸ್ಟ್ ಟೈಮ್ ಇರುತ್ತೆ ನೀವು ವಿಸಿಟ್ ಮಾಡಲಿಕ್ಕೆ ಅಂಡ್ ಇದು ಶಿವಮೊಗ್ಗದಿಂದ 100 ಕಿಲೋಮೀಟರ್ಸ್ ದೂರದಲ್ಲಿದೆ ಹಾಗೂ ಸಾಗರಕ್ಕೆ 30 ಕಿಲೋಮೀಟರ್ ಆಗುತ್ತೆ ತಾಳಗುಪ್ಪ ಇಲ್ಲಿನ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅದು ಜೋಗ್ ಫಾಲ್ಸ್ ಇಂದ 16 ಕಿಲೋಮೀಟರ್ ದೂರದಲ್ಲಿದೆ ಜೋಗ್ ಫಾಲ್ಸ್ ನೋಡ್ಕೊಂಡ ನಂತರ ನಾವು ಕುಮಟಾಗೆ ಹೋಗಿ ರೀಚ್ ಆದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು ಮಿರ್ಜಾನ್ ಫೋರ್ಟ್ ಗೆ ಈ ಫೋರ್ಟ್ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿದಂತದ್ದು ಅಂತಂದ್ರೆ ಸುಮಾರು 14 ಅಥವಾ 15 ಸೆಂಚುರಿಯಲ್ಲಿ ಕಟ್ಟಿದಂತದ್ದ ಫೋರ್ಟ್ ಇದು ಇದು ಕುಮಟಾದಿಂದ 11 ಕಿಲೋಮೀಟರ್ ದೂರದಲ್ಲಿದೆ ಅಂಡ್ ಟೈಮಿಂಗ್ಸ್ ಏನಂದ್ರೆ 9:00 ಟು 5:00 ಸಂಜೆ ಅಲ್ಲಿವರೆಗೂ ಮಾತ್ರ ಓಪನ್ ಇರುತ್ತೆ ಅಂಡ್ ಎಂಟ್ರಿ ಫೀಸ್ ಏನು ಇರೋದಿಲ್ಲ ಇದಕ್ಕೆ ಫ್ರೆಂಡ್ಸ್ ನೀವು ನೋಡ್ತಿರೋ ಹಾಗೆ ಮಳೆ ಬಂದಿರೋದ್ರಿಂದ ಈ ಫೋರ್ಟ್ ಸುತ್ತಲೂ ಹಸಿರು ಹಸಿರು ಗಿಡಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂಡ್ ಯಾರೆಲ್ಲ ಫೋಟೋಗ್ರಫಿ ಈ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಮಾಡಿಸ್ಕೋಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ಜಾಗ ಹೇಳಿ ಮಾಡಿಸ್ದಾಗಿದೆ ನೋಡಿ ಬಟ್ ವೆದರ್ ಮಾತ್ರ ತುಂಬಾನೇ ಹಾಟ್ ಇತ್ತು ಯಾಕಂದ್ರೆ ಬೀಚಸ್ ಎಲ್ಲ ನಿಯರ್ ಬೈ ಇರೋದ್ರಿಂದ ಯೂಶುವಲಿ ಹಾಟ್ ಆಗೇ ಇರುತ್ತೆ ನಾವು ಕಾರ್ ಇಳಿದ ತಕ್ಷಣ ಅಲ್ಲಿ ಶಾಪ್ ಅಲ್ಲಿ ಪಾಪ್ಕಾರ್ನ್ ಕಾಣಿಸ್ತು ನಮ್ಮ ಮಗನಿಗಂತೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ದ ಸೊ ಅವನೊಟ್ಟಿಗೆ ನಾವು ಕೂಡ ಪಾಪ್ಕಾರ್ನ್ ಎಲ್ಲ ತಿನ್ಕೊಂತ ಒಳಗೆ ಹೋಗಿ ಫೋರ್ಟ್ನ ನೋಡೋಣ ಅಂತ ಬಂದ್ವಿ ಬಟ್ ಈ ಫೋರ್ಟ್ ಅಲ್ಲಿ ಫುಲ್ ಕ್ಲೆನ್ಲಿನೆಸ್ ಇದೆ ಎಲ್ಲೂ ಗಲೀಜೇನೂ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಕೂಡ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ರೆ ನಿಮ್ಮೊಟ್ಟಿಗೆ ಅಂಬ್ರೆಲಾ ಅಥವಾ ಹ್ಯಾಟ್ ಕ್ಯಾಪ್ಸ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಇದು 11.8 ಎಕರ್ ಅಷ್ಟು ಏರಿಯಾದಲ್ಲಿ ಬಿಲ್ಡ್ ಆಗಿರುವಂತದ್ದು ಅಂಡ್ ಇದಕ್ಕೆ 4 ಎಂಟ್ರೆನ್ಸಸ್ ಗಳಿದೆ ಅಂತೆ ಈ ಫೋರ್ಟ್ ಇಸ್ಲಾಮಿಕ್ ಮತ್ತು ಪೋರ್ಚುಗೀಸ್ ಆರ್ಕಿಟೆಕ್ಚರ್ ಅಂಡ್ ಟೆಕ್ನಾಲಜಿ ಎರಡೂ ರೀತಿಯಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಕಟ್ಟಿರುವಂತದ್ದು ನೀವೀಗ ಏನು ನೋಡ್ತಿದ್ದೀರಲ್ಲ ಇದು ಬಾವಿ ಇಲ್ಲಿ ನೀರು ಕೂಡ ಇನ್ನೂ ತುಂಬಾ ಎತ್ತರದಲ್ಲಿಯೇ ಇದೆ ಈ ಕೋಟೆನ ಪೂರ್ತಿ ಸುತ್ತ ಹಾಕೊಂಡು ನಾವು ಕೆಲವೊಂದು ಫೋಟೋಸ್ ವಿಡಿಯೋಸ್ನ ತೆಗೆದುಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮುಂದಕ್ಕೆ ಕೂಡ ಈ ಫೋರ್ಟ್ನ ಪೂರ್ತಿಯಾಗಿ ತೋರಿಸ್ತೀವಿ ನೀವು ಕೂಡ ನೋಡಿ ಆನಂದಿಸಿ ಹೋಪ್ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ಫೋರ್ಟ್ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಹಾಗೂ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು ಮುರುಡೇಶ್ವರಕ್ಕೆ ಇಲ್ಲಿಗೆ ಬರೋದಕ್ಕೆ ಅರೌಂಡ್ 58 ಕಿಲೋಮೀಟರ್ಸ್ ಆಗುತ್ತೆ ಮಿರ್ಜಾನ್ ಫೋರ್ಟ್ ಇಂದ ನೀವೀಗ ಇಲ್ಲೇನ್ ನೋಡ್ತಿದ್ದೀರಲ್ಲ ಶಿವನ ಸ್ಟ್ಯಾಚು ಇದಕ್ಕೇನೆ ಮೋಸ್ಟ್ ಫೇಮಸ್ ಆಗಿರುವಂತದ್ದು ಈ ಮುರುಡೇಶ್ವರ ಇದು ಸೆಕೆಂಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಲಾರ್ಡ್ ಶಿವಂದು ಅಂತ ಹೇಳ್ತಾರೆ ವರ್ಲ್ಡ್ ಅಲ್ಲಿ
ಟೆಂಪಲ್ ಒಳಗೆ ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದ ಕಾರಣ ಬರೀ ಹೊರಗಿಂದ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ ನಂತರ ನಾವು ಕೆಳಗೆ ಬಂದ್ಬಿಟ್ಟು ಈ ರೀತಿಯಾಗಿ ಲಿಫ್ಟ್ ಅಲ್ಲಿ ಹೋದ್ವಿ. ಇಲ್ಲಿ 18th ಫ್ಲೋರ್ ವರೆಗೂ ಲಿಫ್ಟ್ ಇದೆ. ಈಗ ನೋಡ್ತಿದ್ದೀರಲ್ಲ, ಇದು ಟಾಪ್ ವ್ಯೂ, ಅಂದ್ರೆ 18th ಫ್ಲೋರ್ ಇಂದ ಮುರುಡೇಶ್ವರ ಹೇಗೆ ಕಾಣುತ್ತೆ ಅನ್ನೋದು ವ್ಯೂ ಆಗಿರುತ್ತೆ. ಈ ರೀತಿಯಾಗಿ 4 ಕಡೆನು ಮಾಡಿದ್ದಾರೆ ಗೋಪುರದ ಒಳಗೆ. ನೀವು ಒಂದೊಂದು ಕಡೆಯಲ್ಲಿ ನಿಂತು ನೋಡಿದಾಗ್ಲೂ ಒಂದೊಂದು ರೀತಿಯಾದಂತ ವ್ಯೂ ಕಾಣುತ್ತೆ. ನೆಕ್ಸ್ಟ್ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಇಲ್ಲಿ ಕೂಡ ಶಿವನ ಸ್ಟ್ಯಾಚ್ಯೂ ಇರುವಂತ ವ್ಯೂ ಕಾಣ್ತಾ ಇದೆ ನೋಡಿ. ಈ ದೇವಸ್ಥಾನನ ನೋಡ್ಕೊಂಡು ನಮ್ಮ ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಹೋಗಿದ್ದು ಅಪ್ಸರಕೊಂಡ ಮರೈನ್ ಪಾರ್ಕ್ ಮತ್ತು ವಾಟರ್ ಫಾಲ್ಸ್ಗೆ. ನೀವು ಅಪ್ಸರಕೊಂಡಗೆ ಹೋದ್ರೆ ಬೀಚ್ ಮತ್ತು ನದಿ ನೀರು ಎರಡೂ ಸೇರುವಂತ ಜಾಗಕ್ಕೆ ಹೋಗೋದನ್ನ ಮಿಸ್ ಮಾಡಬೇಡಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಲ್ಲಿಗೆ ಹೋಗೋದಕ್ಕೆ ಆಗ್ಲಿಲ್ಲ. ಹೀಗೆ ನೀವು ನೋಡ್ತಿದ್ದೀರಲ್ಲ, ಇಲ್ಲೇ ಹೊರಗೆ ಪಾರ್ಕಿಂಗಿಗೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಹೀಗೆ ನಡ್ಕೊಂಡು ಹೋಗಬೇಕು ವಾಟರ್ ಫಾಲ್ಸ್ಗೆ. ಕೆಲವೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸನ್ನು ಇಳ್ಬಿಟ್ಟು ಹೋದರೆ ಅಲ್ಲಿ ನಿಮಗೆ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಆಟೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಆಳ ಏನೂ ಇಲ್ಲ ಇದು ವಾಟರ್ ಫಾಲ್ಸ್. ನಾವು ಕೂಡ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಂತರ ನಾವು ಹೋಗಿದ್ದು ಯಾವ ಜಾಗಕ್ಕೆ ಅಂತ ನಿಮಗೂ ಕೂಡ ತೋರಿಸ್ತೀವಿ ನೋಡಿ ಮುಂದಕ್ಕೆ. ಎಸ್, ನಾವು ಹೋಗಿದ್ದು ಅಲ್ಲೇ ಇದ್ದಂತ ಅಪ್ಸರಕೊಂಡ ಉದ್ಯಾನವನಕ್ಕೆ. ಇದು ನೋಡೋದಕ್ಕೆ ತುಂಬಾನೇ ಸೊಗಸಾಗಿದೆ ಫ್ರೆಂಡ್ಸ್. ಮೇಲಿನಿಂದ ನಿಂತು ನೋಡಿದ್ರೆ ಬೀಚ್ ವ್ಯೂ ಕೆಳಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದ್ರೆ ಅದನ್ನ ಹೇಳೋದಕ್ಕೆ ಪದಗಳು ಸಾಲೋದಿಲ್ಲ. ಇಲ್ಲಿಗೆ ಹೋಗೋದಕ್ಕೆ 10 rupees ಪರ್ ಹೆಡ್ ಏನೋ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಈ ಉದ್ಯಾನವನಕ್ಕೆ ಒಳಗೆ ಹೋಗೋದಕ್ಕೆ. ನೋಡ್ತಿದ್ದೀರಲ್ಲ ಎಷ್ಟು ಸುಂದರವಾದಂತ ಜಾಗ ಅನ್ನೋದನ್ನ. ಪರ್ಸನಲಿ ನನಗೆ ಈ ಜಾಗ ತುಂಬಾನೇ ಇಷ್ಟ ಆಯ್ತು. ಬಟ್ ತುಂಬಾನೇ ಬಿಸಿಲು ಇದ್ದಿದ್ರಿಂದ ತುಂಬಾ ಹೊತ್ತು ಓಡಾಡೋದಕ್ಕೆ ಆಗ್ಲಿಲ್ಲ. ಹಾಗೇನೆ ಕೆಲವೊಂದು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.